ವಾಲ್ಯೂಮ್ಸ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 170 ಕ್ರೈಸ್ತರು ಧರ್ಮದ ಬಗ್ಗೆ ನಿರಂತರವಾಗಿ ಗಲಿಬಿಲಿಗೊಳ್ಳುತ್ತಿದ್ದಾರೆ. ಅವರು ದೊಡ್ಡ ಚರ್ಚುಗಳನ್ನು ಕಟ್ಟುತ್ತಾರೆ ಮತ್ತು ದೀರ್ಘ ಪ್ರಾರ್ಥನೆಗಳನ್ನೂ ಮಾಡುತ್ತಾರೆ. ಆದರೂ ನ್ಯೂಯಾರ್ಕ್ನಲ್ಲಿ 1,000 ಜನರಿರುವ ಒಂದೇ ಚರ್ಚ್ನಲ್ಲಿ ಜಿಲ್ಲೆಯ ನೆರೆಹೊರೆಯಲ್ಲಿರುವ 1,000,000 ಅನ್ಯ ಧರ್ಮೀಯರು ಚರ್ಚ್ ರಹಿತರು ಮತ್ತು ಧರ್ಮೋಪದೇಶ ಮಾಡದವರಿಗಿಂತಲೂ ಹೆಚ್ಚು ದುಷ್ಟತನವಿದೆ. ಕ್ರೈಸ್ತರು ಒಳ್ಳೆಯವರಾಗುವುದು ಮತ್ತು ಚಾರಿತ್ರ್ಯಪೂರ್ಣವಾಗಿ ವರ್ತಿಸುವುದು ಹೇಗೆ ಎಂಬುದರ ಕುರಿತು ದೀರ್ಘವಾದ ಚರ್ಚೆ ಜೋರಾಗಿದೆ. ಇದೆಲ್ಲ ದಾನ ಮತ್ತು ಭ್ರಾತೃತ್ವವಲ್ಲ. ಅಲ್ಲಿ ಅಯೋಗ್ಯ ನಿನ್ನ ಭಾಗದ ಮಧ್ಯ ತೆಗೆದುಕೊಂಡು ಕೃತಜ್ಞನಾಗಿರುವುದು. ಆದ್ದರಿಂದ ಇಡೀ ಚೀನಾಕ್ಕಿಂತ 1 ವರ್ಷದಲ್ಲಿ ನ್ಯೂಯಾರ್ಕಿನಲ್ಲಿ ಒಂದೇ ರಾಜ್ಯದಲ್ಲಿ ಹೆಚ್ಚು ಹೃದಯ ಹೃದ್ರಾವಕ ಮತ್ತು ಆತ್ಮಹತ್ಯೆಗಳು ಸಂಭವಿಸುವುದರಲ್ಲಿ ಆಶ್ಚರ್ಯವೇನಿದೆ? ಅನ್ಯ ಧರ್ಮೀಯರು ಮತ್ತು ಕ್ರಿಶ್ಚಿಯನರ ನಡುವಿನ ವ್ಯತ್ಯಾಸವೆಂದರೆ ಅನ್ಯ ಧರ್ಮೀಯರು ಒಳ್ಳೆಯವರ ಸಲುವಾಗಿ ಒಳ್ಳೆಯದನ್ನು ಮಾಡುತ್ತಾರೆ. ಕ್ರೈಸ್ತನೊಂದಿಗೆ ಅವನು ತಕ್ಷಣದ ಗೌರವಕ್ಕಾಗಿ ಮಾಡುತ್ತಾನೆ, ಭವಿಷ್ಯದ ಪ್ರತಿಫಲಕ್ಕಾಗಿ. ಆತನು ಏನು ಮಾಡುತ್ತಾನೆ? ಅವನು ಕರ್ತನಿಗೆ ಸಾಲ ಕೊಡುತ್ತಾನೆ ಮತ್ತು ಚಕ್ರ ಬಡ್ಡಿಯನ್ನು ಬಯಸುತ್ತಾನೆ. ವಾಸ್ತವವಾಗಿ ಕ್ರೈಸ್ತನು ತನ್ನ ಧಾರ್ಮಿಕ ಪೂರ್ವಜರ ಯೋಗ್ಯ ವಾರಸುದಾರನಾಗಿದ್ದಾನೆ. ಅನ್ಯ ಧರ್ಮೀಯನು ಹೆಚ್ಚಿದನದನ್ನು ಮಾಡುತ್ತಾನೆ ಮತ್ತು ಅದರ ಬಗ್ಗೆ ಏನೂ ಹೇಳುವುದಿಲ್ಲ. ಕ್ರಿಶ್ಚಿಯನ್ ಸ್ವಲ್ಪ ಒಳ್ಳೆಯದನ್ನು ಮಾಡುತ್ತಾನೆ, ಆದರೆ ಹಾಗೆ ಮಾಡಿದಾಗ ಅವನು ಅದನ್ನು ಪತ್ರಿಕೆಗಳಲ್ಲಿ ಬಯಸುತ್ತಾನೆ ಮತ್ತು ತನ್ನ ಸಮಾಧಿಯ ಮೇಲೆ ಬಯಸುತ್ತಾನೆ. ಮನುಷ್ಯರನ್ನು ನೀವು ಮಾಡುವ ಒಳಿತಿಗಾಗಿ ಪ್ರೀತಿಸುವುದು ಒಂದು ವ್ಯವಹಾರಿಕವಾದ ಕ್ರಿಶ್ಚಿಯನ್ ವಿಚಾರವೇ ಹೊರತು ನೀವು ಅವುಗಳನ್ನು ಮಾನವ ಕರ್ತವ್ಯದ ವಿಷಯವಾಗಿ ಮಾಡಬೇಕಾದ ಒಳಿತಿಗಾಗಿ ಅಲ್ಲ. ಆದುದರಿಂದ ಕ್ರೈಸ್ತರು ಅನ್ಯ ಧರ್ಮೀಯರನ್ನು ಪ್ರೀತಿಸುತ್ತಾರೆ. ಹೌದು, ಅನ್ಯ ಧರ್ಮೀಯರ ಆಸ್ತಿಗಳು ಮತ್ತು ಅವುಗಳ ಅನುಪಾತದಲ್ಲಿ ಕ್ರೈಸ್ತನ ಪ್ರೀತಿಯು ತೀವ್ರತೆಯಲ್ಲಿ ಬೆಳೆಯುತ್ತಿದೆ. ಇಂಗ್ಲಿಷರು ಚೈನಾದಲ್ಲಿನ ಚಿನ್ನ ಮತ್ತು ವ್ಯಾಪಾರವನ್ನು ಬಯಸಿದಾಗ ಅವರು ತಮ್ಮ ಮಿಷನರಿಗಳಿಗಾಗಿ ಚೀನಾವನ್ನು ತೆರೆಯಲು ಬಯಸುವುದಾಗಿ ಹೇಳಿದರು ಮತ್ತು ಅಫೀಮು ಮುಖ್ಯವಾಗಿತ್ತು. ವಾಸ್ತವವಾಗಿ ಅವರು ಬಂದರುಗಳನ್ನು ಬಲವಂತವಾಗಿ ತೆರೆದಾಗ ಅವರು ನೋಡಿಕೊಳ್ಳುತ್ತಿದ್ದ ಏಕೈಕ ಮಿಷನರಿ ಚೀನಾವಾಸಿಗಳಲ್ಲಿ ಈ ಕುಖ್ಯಾತ ಕ್ರಿಶ್ಚಿಯನ್ ಪರಿಚಯವು 200 ವರ್ಷಗಳಲ್ಲಿ ಕ್ರಿಶ್ಚಿಯಾನಿಟಿಯ ಎಲ್ಲಾ ಮಾನವೀಯ ಸಂಸ್ಥೆಗಳು ಸರಿಪಡಿಸಬಹುದಾದುದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಮತ್ತು ನೈತಿಕ ಹಾನಿಯನ್ನು ಚೀನಾದಲ್ಲಿ ಮಾಡಿದೆ. ಮತ್ತು ಕ್ರೈಸ್ತರೇ, ನಿಮ್ಮ ಮೇಲೆ ಮತ್ತು ನಿಮ್ಮ ಚಿನ್ನದ ದುರಾಸೆಯ ಮೇಲೆ ನಾವು ಅದರ ಪರಿಣಾಮವಾಗಿ ಉಂಟಾಗುವ ಅಪರಾಧದ ಹೊರೆಯನ್ನು ಹೊರಿಸುತ್ತೇವೆ. ಲಕ್ಷಾಂತರ ಪ್ರಾಮಾಣಿಕ ಉಪಯುಕ್ತ ಪುರುಷರು ಮತ್ತು ಸ್ತ್ರೀಯರು ಅಲ್ಪಾವಧಿಯ ಶೋಚನೀಯ ಜೀವನದ ನಂತರ ಅಕಾಲಿಕ ಮರಣಕ್ಕೆ ಕಳುಹಿಸಲ್ಪಟ್ಟಿದ್ದಾರೆ. ದೈಹಿಕ ಮತ್ತು ನೈತಿಕ ಪರಿಣಾಮವನ್ನು ಹೊರತುಪಡಿಸಿ ಅದು ಅಕಾಲಿಕವಾಗಿ ಕೊಲ್ಲದಿರುವಲ್ಲಿಯೂ ಸಹ ಮತ್ತು ಈ ಮಹಾನ್ ರಾಷ್ಟ್ರೀಯ ಶಾಪವನ್ನು ಕ್ರಿಶ್ಚಿಯನ್ ಬಂದೂಕುಗಳ ಹಂತದಲ್ಲಿ ನಮ್ಮ ಮೇಲೆ ಹೇರಲಾಯಿತು. ಮತ್ತು ನಾವು ಏಕೆ ಅನ್ಯ ಧರ್ಮೀಯರು ಎಂದು ನೀವು ಆಶ್ಚರ್ಯಪಡುತ್ತೀರಿ? ಕ್ರೈಸ್ತರು ಅಧರ್ಮದ ಮೇಲೆ ಪ್ರಭಾವ ಬೀರುವ ಏಕೈಕ ಧನಾತ್ಮಕ ಅಂಶವೆಂದರೆ ಅವರು ಧರ್ಮ ಘನತೆ ತತ್ವವನ್ನು ತಮ್ಮ ಜೀವಿತದಂತೆ ಚಿನ್ನಕ್ಕಾಗಿ ತ್ಯಾಗ ಮಾಡುವರು. ಮತ್ತು ಅವರು ಪವಿತ್ರವಾಗಿ ಬಡ ಅಧರ್ಮೀಯರುಗಳಿಗೆ ಹೀಗೆ ಹೇಳುತ್ತಾರೆ, ನಾವು ನಂಬುವಂತೆಯೇ ನೀವು ನಿಮ್ಮ ಆತ್ಮವನ್ನು ಉಳಿಸಬೇಕು. ಬೇರೆಯವರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ನೀವೇ ಅವರಿಗೆ ಹಾಗೆ ಮಾಡಿರಿ, ಅಥವಾ ನಿಮ್ಮಂತೆ ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿರಿ. ಇದು ಮಹಾಪ್ರಧಾನವಾಗಿದೆ. ಕ್ರೈಸ್ತರು ಮತ್ತು ಅನ್ಯ ಧರ್ಮೀಯರು ಸಮಾನವಾಗಿ ಹಿಡಿದಿರುವ ದೈವಿಕ ನಿಯಮ, ಆದರೆ ಕ್ರೈಸ್ತರು ಅದನ್ನು ನಿರ್ಲಕ್ಷಿಸುತ್ತಾರೆ. ಇದು ನನ್ನನ್ನು ನಾನು ಅಧರ್ಮೀಯನನ್ನಾಗಿ ಮಾಡುತ್ತದೆ ಎಂದು ನಾನು ಅಮೆರಿಕದ ಕ್ರಿಶ್ಚಿಯನ್ನರನ್ನು ಕಾನ್ಫ್ಯೂಷಿಯಸ್ಗೆ ಪ್ರಾಮಾಣಿಕವಾಗಿ ಆಹ್ವಾನಿಸುತ್ತೇನೆ.